ನಾವು ರಮ್ಯಾ ಅಂತ ಕಾದ್ರಿಪುರ ಗ್ರಾಮದ ಒಂದು ಯುವತಿಗೆ ನಾಗರಾಜ್ ಅನ್ನೋ ಒಂದು ಹುಡುಗ ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ಮೂರು ವರ್ಷದಿಂದ ಹುಡುಗಿನ ಪ್ರೀತಿಸಿ ಎಲ್ಲ ವಿಚಾರಗಳಲ್ಲಿ ಹುಡುಗಿನ ಯಾಮಾರಿಸಿ ಮೋಸ ಮಾಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೋರಾಟ ಪೊಲೀಸ್ ಸ್ಟೇಷನಲ್ಲಿ ಅಂದರೆ ನಮ್ಮ ಕೋಲಾರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ತಿಂಗಳ ಹಿಂದೆನೇ ಆ ರಮ್ಯಾ ಪೇರೆಂಟ್ಸು ಇವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೂ ಪೊಲೀಸ್ನವರು ಒಂದು ತಿಂಗಳಿಂದ ಯಾವುದೇ ಕ್ರಮ ಕೈಗೊಂಡಿರಲ್ಲ. ಅದಾದಮೇಲೆ ಆ ಹುಡುಗ ಯಾರು ನಾಗರಾಜ್ ಅನ್ನೋ ಹುಡುಗ ರಮ್ಯಾ ಅನ್ನೋರು ಫೋನ್ ಮಾಡಿ ನಿನ್ನ ಸಂದೇಶ್ ಮೇಲೆ ಕೇಸ್ ಮಾಡಿಸ್ಬೇಕು, ಸಂದೇಶ್ ಮೇಲೆ ಎಫ್ ಐ ಆರ್ ಮಾಡಿಸ್ಬೇಕು, ಸಂದೇಶ್ ಮೇಲೆ ಎಫ್ ಐ ಆರ್ ಮಾಡಿಸಿದ್ರೆ ನಾನು ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಅವನು ಮಾತಾಡಿರೋಂಥದ್ದನ್ನ ರೆಕಾರ್ಡ್ ಮಾಡಿ ಆ ಹುಡುಗಿ ನಮ್ಗೆ ಕಳಿಸಿ ಅಣ್ಣ ಈ ಥರ ನಿಮ್ಮನ್ನ ಅರೆಸ್ಟ್ ಮಾಡಿಸ್ಬೇಕು ಎಫ್ ಐ ಆರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಮೊನ್ನೆ ರಾತ್ರಿ ನನಗೆ ವಿಚಾರ ತಿಳಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರಿನಮ್ಮ ನಿಮ್ಗೆ ನ್ಯಾಯ ಸಿಗಂಗಿದ್ರೆ ನೀನೇನಾದರೂ ಮದುವೆ ಅವ್ನು ನಾನು ಅರೆಸ್ಟ್ ಆಗಿ ನಾನು ಜೈಲಿಗೆ ಹೋಗೋದೇನಾದರೂ ಅವ್ನಿಗೆ ಏನಾದರೂ ಸಂತೋಷ ಕೊಟ್ಟು ಅವ್ನು ನಿನ್ನ ಮದುವೆ ಮಾಡ್ಕೊಳ್ಳೋಂಗೆ ನೀನು ಚೆನ್ನಾಗಿ ಏನೋ ಆಗಂಗಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋತಪ್ಪ ನಾನು ಆಮೇಲೆ ನನ್ನ ಕಾನೂನು ಹೋರಾಟ ನಾನು ಮಾಡ್ಕೊತೀನಿ, ನಾನು ಹೋರಾಟ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆ ಹುಡುಗಿಗೆ ಹೇಳ್ತೀನಿ. ಆ ವಿಚಾರವಾಗಿ ಆ ಹುಡುಗಿ ಅವನ ಹತ್ರ ಮಾತಾಡಿರೋಂಥದ್ದು ಆಡಿಯೋದನ್ನ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಪಬ್ಲಿಷ್ ಮಾಡ್ತೀನಿ. ಇದಾದಮೇಲೆ ನಿನ್ನೆ ಮಧ್ಯಾಹ್ನ 3:29 ನನಗೆ 9980821590 ಈ ನಂಬರಿಂದ ಫೋನ್ ಬರುತ್ತೆ. ಫೋನ್ ಬಂದೇನಂತಾರೆ, ನೀವು ಕಂಪ್ಲೇಂಟ್ ಆ ರಮ್ಯಾ ಅನ್ನೋರು ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾಗಿದೆ, ಕೋಲಾರ ರೂರಲ್ ಪೊಲೀಸ್ ಸ್ಟೇಷನಿಂದ ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಈ ಕೇಸ್ ಟ್ರಾನ್ಸ್ಫರ್ ಆಗಿದೆ, ನೀವು ಅಲ್ಲಿಗೆ ಬರ್ರಿ ಮಾತಾಡೋಣ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ಸಿದ್ಧಾರ್ಥ ಅಂತ, ನಾನು ಬಂಗಾರಪೇಟೆ ಸಬ್ ಇನ್ಸ್ಪೆಕ್ಟ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಹಂಗಂತ ಹೇಳಿದ ತಕ್ಷಣ ನಾನು ಹಂಗೆ ಮಾತಾಡ್ಕೊಂಡು ಎಲ್ಲ ಒಂದು ಕಡೆ ಒಬ್ಬನೇ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಆವಾಗ ಒಬ್ಬನೇ ಬಾ ಅಂತ ಹೇಳ್ಬಿಟ್ಟು ಕರೆದಾಗ ನಾನು ಅಲ್ಲಿ ತನಕ ನನ್ನ ಐಫೋನ್ ಆಗಿರೋದ್ರಿಂದ ನಾನು ರೆಕಾರ್ಡ್ ಮಾಡಿರಲ್ಲ, ಆಮೇಲೆ ಮಾಡ್ಕೊತೀನಿ, ರೆಕಾರ್ಡ್ ಮಾಡ್ಕೊತೀನಿ. ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾಗಲೇ ಬೇರೆ ಎಲ್ಲ ಒಂದು ಕಡೆ ನನಗೆ ಡೌಟ್ ಬಂದು ಬಂಗಾರಪೇಟೆ ಪೊಲೀಸ್ನವ್ರನ್ನ ಕಾನ್ಫರೆನ್ಸ್ಗೆ ತಗೊಳ್ತೀನಿ. ಸರ್ಕಲ್ ಇನ್ಸ್ಪೆಕ್ಟ್ರನ್ನು ಮತ್ತು ಅಲ್ಲಿ ನಾಗೇಶ್ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಇರ್ತಾರೆ, ಇವ್ರು ನಾನು ಕಾನ್ಫರೆನ್ಸ್ಗೆ ತಗೊತೀನಿ. ಸರ್ ಈ ಥರ ಯಾರೋ ಪೊಲೀಸ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಕೋಲಾರ ಜಿಲ್ಲೆ ಪೊಲೀಸ್ ಸ್ಟೇಷನ್ನು ಪೊಲೀಸು ಕೋಲಾರ ಜಿಲ್ಲಾ ಪೊಲೀಸ್ ಬೇರೆ, KGF ಜಿಲ್ಲಾ ಪೊಲೀಸ್ ಬೇರೆ. ಆಮೇಲೆ ಏನಾದರೂ ಅಂಥ ಗಂಭೀರವಾದಂಥ ಒಂದು ವಿಚಾರಗಳೇನಾದರೂ ಆದರೆ ಅದನ್ನು ಮಾತ್ರನೇ ಟ್ರಾನ್ಸ್ಫರ್ ಮಾಡೋಂಥದ್ದು ಇನ್ನೊಂದು ಮಾಡ್ತಾರೆ, ಇಂಥ ಕೇಸುಗಳೆಲ್ಲ ಟ್ರಾನ್ಸ್ಫರ್ ಮಾಡಲ್ಲ. ಆಮೇಲೆ ಇಡೀ ನಮ್ಮ KGF ಡಿವಿಷನಲ್ಲಿ ಸಿದ್ಧಾರ್ಥ ಅನ್ನೋ ಸಬ್ ಇನ್ಸ್ಪೆಕ್ಟ್ರೇ ಇಲ್ಲ, ಬಂಗಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರೇ ಬರಲ್ಲ, ಬರೀ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಾತ್ರ ಬರ್ತಾರೆ, ನಿಮ್ಗೆ ಯಾರೋ ಮಿಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಆಮೇಲೆ ಆ ವ್ಯಕ್ತಿ ಲೈನಲ್ಲಿರೋವಾಗಲೇ ಪೊಲೀಸ್ನವರು ಮಾತಾಡ್ತಾರೆ, ನಾವು ಪೊಲೀಸ್ನವರು ನೀವು ಯಾರಪ್ಪ ಅಂದಿದ ತಕ್ಷಣ ಫೋನ್ ಕಟ್ ಮಾಡಿಬಿಡ್ತಾರೆ. ಮತ್ತೆ ನಾನು ರಿಟರ್ನ್ ಫೋನ್ ಮಾಡ್ತೀನಿ, ಎರಡನೇ ಫೋನ್, ಇದೆಲ್ಲ ಕಾನ್ಫರೆನ್ಸ್ ತೊಗೊಂಡು ಮಾತಾಡ್ತಾ ಇದ್ದಾಗಲೇ ನಡೆದಿರೋಂಥದ್ದು. ಎರಡನೇ ಫೋನ್ ನಾನು ಮಾಡ್ತೀನಿ, ಎರಡನೇ ಫೋನ್ ಮಾಡಿದಾಗ ಸರ್ ಬಂಗಾರಪೇಟೆ ರೋಡಲ್ಲಿ ನಿಮ್ಮನ್ನು ಹೊಡೆದಾಕೋದಕ್ಕೆ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ಇದರಲ್ಲಿ ನಂದೇನಿಲ್ಲ, ನಾನು ಫೋನ್ ಮಾಡಿ ಹಿಂಗೆ ಅಂತ ಹೇಳು ಅಂತ ಹೇಳಿದ್ರು, ನಾನು ಫೋನ್ ಮಾಡಿದೆ ಅಷ್ಟೇ, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ವ್ಯಕ್ತಿ ಮತ್ತೆ ಹೇಳ್ತು. ಇಷ್ಟು ನಡೆಯುತ್ತೆ. ಇದಾದಮೇಲೆ ಎಲ್ಲ ಒಂದು ಕಡೆ ನನಗೆ ಡೌಟ್ ಬಂದು ಬಂಗಾರಪೇಟೆ ಲಿಮಿಟ್ಸಲ್ಲಿರೋಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಮಾತಾಡ್ತೀನಿ. ಸರ್ ಹಿಂಗೆ ನಿಮ್ಮ ಹೆಸರು ಹೇಳ್ಕೊಂಡು ಈ ಥರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತೀನಿ. ಆಮೇಲೆ ನಮ್ಮ ಸಂಘಟನೆಯಲ್ಲಿರೋಂಥ ಕೆಲವು ಹುಡುಗರನ್ನ ಅಲ್ಲಿ ಯಾರಾದರೂ ರೋಡಲ್ಲಿ ಏನಾದರೂ ಯಾರಾದರೂ ಇದ್ದಾರೆ ನಾವು ಅಕಸ್ಮಾತ್ ಹೋಗಿ ನೋಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಯಾರೂ ಇದ್ದಿಲ್ಲ, ಅವರು ಪೊಲೀಸ್ನವ್ರು ಫೋನ್ ಮಾಡಿದ ತಕ್ಷಣ ಈ ವ್ಯಕ್ತಿ ಕಟ್ ಮಾಡಿಬಿಟ್ಟು ನಾನು ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾನೆ, ಯಾರೂ ಇದ್ದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಇದು ನನ್ನ ಮೇಲೆ ಮೂರನೇ ಸರಿ ಈ ಥರ ಫೋನ್ ಮಾಡಿ ನನಗೆ ಬೆದರಿಕೆಗಳಾಕೋವಂಥದ್ದು, ಈ ಥರ ತೊಂದರೆ ಕೊಡೋವಂಥದ್ದು. ನಾನು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಹೋಗಿ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, ಸರ್ ಈ ಥರ ನಮ್ಗೆ ಅನ್ಯಾಯ ಆಗಿದೆ, ಈ ಥರ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ, ವಿನಾಕಾರಣ ಎಲ್ಲ ಒಂದು ಕಡೆ ನನ್ನ ಕೊಲೆ ಮಾಡೋದಕ್ಕೆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ, ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೊಂದು ಕ್ರಮ ಕೈಗೊಳ್ಳಿ ಅಂದಿದ ತಕ್ಷಣ ಅವ್ರು ನಮಗೊಂದು ಸ್ವೀಕೃತಿ ಕೊಡ್ತಾರೆ. ಯಾರ್ಯಾರಿದ್ದಾರೆ ಏನೇನೋ ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಿಕೊಂಡು ಈ ವಿಚಾರವಾಗಿ
ಏನು ಕ್ರಮ ಕೈಗೊಳ್ಬೇಕೋ ಇನ್ನು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್, ನಾನು ಸುಮಾರು 13 ವರ್ಷಗಳಿಂದ ಹೋರಾಟ ಮಾಡಿದ್ದೀನಿ. ಕೆಲವೊಂದು ಅಂತರ್ಜಾತಿ ವಿವಾಹಗಳು ಮಾಡಿಸೋವಾಗ ಪೊಲೀಸ್ ಸ್ಟೇಷನಲ್ಲೇ ನಮ್ಮ ಮೇಲೆ ಹಿಂದೆಯಿಂದ ಬಂದು ಹೊಡೆಯುವಂಥದ್ದು, ಇಂಥದ್ದು ಮಾಡೋಂಥ ಘಟನೆಗಳಾಗಿದೆ ಹಿಂದೆ. ಅವತ್ತಿಂದ ನನ್ನ ಮೇಲೆ MP ಕೋಲಾರ ಜಿಲ್ಲಾ MP ಅವ್ರು ಬಂದಮೇಲೆ ಅವರು BJP ಕಚೇರಿಯಲ್ಲೇ ಕೂತ್ಕೊಂಡು ಅವನು ಮುಗಿಸ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಆಮೇಲೆ ಕೋಲಾರ IB ಸಂದೇಶನ ಇನ್ನು ಕೆಲವೇ ದಿನಗಳಲ್ಲಿ ಹೊಡೆದಾಕ್ತೀವಿ, ಸಂದೇಶನ ಕೆಲವೇ ದಿನಗಳಲ್ಲಿ ಸಾಯಿಸಾಕ್ತೀವಿ, ನಿಮ್ಮ ಸಂಘಟನೆಗಳವ್ರು ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಕೋಲಾರಲ್ಲಿರೋಂಥ ಸಂಘಟನೆಗಳವ್ರು ಕೆಲವ್ರನ್ನ ಕರೆಸಿ ಅವ್ರಿಗೆಲ್ಲ ಏನು ಮಾಡಬೇಕೋ ಇದೆಲ್ಲ ಮಾಡಿಬಿಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಕಡೆ ನನಗೆ ನನ್ನ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲಾ ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಜಿಲ್ಲೆ DC ಅವ್ರಿಗೂ ಮತ್ತು ಪೊಲೀಸ್ ಇಲಾಖೆಯವ್ರಿಗೂ ನಿರಂತರವಾಗಿ ನಾವು ಮನವಿಗಳನ್ನ ಕೊಟ್ಕೊಂಡು ಮತ್ತು ಈ ಥರ ಇದೆ, ನಮ್ಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ಕೊಂಡು ಬರ್ತಾನೆ ಇದ್ದೀವಿ. ಈಗಲೂ ನಿನ್ನೆ ರೀಸೆಂಟಾಗಿ ಈ ಥರ ಆಗಿದೆ. ಆ ವ್ಯಕ್ತಿ ಕೆಲವು ಹುಡುಗರು ನಮ್ಮ ಕಡೆ ಹುಡುಗರು ಫೋನ್ ಮಾಡಿದ್ರೆ ನಾನು ನಿಜವಾಗ್ಲೂ ಬಂಗಾರಪೇಟೆ ಪೊಲೀಸ್ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾನೆ. ಇವತ್ತು ಬೆಳಗ್ಗೆನೂ ಹಂಗೆ ಹೇಳ್ತೀನಿ. ಇನ್ನು ಕೆಲವರು ಫೋನ್ ಮಾಡಿದ್ರೆ 24 ಅವರ್ಸಲ್ಲಿ ಸಂದೇಶನ ಕಿಡ್ನ್ಯಾಪ್ ಮಾಡ್ತೀರಿ ಅಂತ ಕೂಡ ಹೇಳ್ತೀನಿ. ಇನ್ನು ಕೆಲವರು ಫೋನ್ ಮಾಡಿದ್ರೆ ನಾನು ಬಳ್ಳಾರಿ ಪಕ್ಕದಲ್ಲಿ ಕಂಪ್ಲೇಂಟ್ ಅಂದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಒಂದೊಂದು ಸರಿಗೆ ಒಂದೊಂದು ಮಾತು ಹೇಳ್ತಾನೆ, ಒಬ್ಬೊಬ್ಬರ ಹತ್ರ ಒಂದೊಂದು ಮಾಡೋದು ಇದು ಮಾಡ್ತಾ ಇದ್ದೀನಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘಟನೆ, ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಹೇಳೋಂಥದ್ದು ಏನಂದರೆ, ನಮ್ಮ ಸಂಘಟನೆಯಲ್ಲೇ ಕೆಲಸ ಮಾಡೋಂಥವ್ರು ಅಥವಾ ನನ್ನನ್ನು ಕೆಲವು ನಮ್ಮ ಹುಡುಗರು ಫಾಲೋ ಮಾಡೋಂಥವ್ರು ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆ ತಗೊಳ್ಳೋಂಥ ಕೆಲಸ ಮಾಡಬಾರ್ದು. ಈ ವಿಚಾರವಾಗಿ ನಾವು ಕಾನೂನು ಹೋರಾಟನೇ ಮಾಡೋಣ. ನಾವು ಬೇರೆ ಕಾನೂನು ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ನವ್ರು ಏನು ಮಾಡ್ತಾರೋ ಅವರೇ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡ್ತಿರ್ತೀನಿ. ಮತ್ತು ಪತ್ರಕರ್ತರ ಮುಖಾಂತರ ಪೊಲೀಸ್ ಇಲಾಖೆಗೆ ನಾನು ಹೇಳೋಂಥದ್ದು ಏನಂದರೆ, ನಾವು ಪದೇ ಪದೇ ಕೇಳ್ಕೊಂಡೇ ಇದ್ದೀವಿ ಈ ಥರ ರಕ್ಷಣೆ ಇಲ್ಲ ಸರ್, ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡೇ ಇದ್ದೀವಿ. ನಾಳೆ ಏನಾದರೂ ನನಗೇನಾದರೂ ತೊಂದರೆ ಆದರೆ ನೇರವಾಗಿ ಕೋಲಾರ ಪೊಲೀಸ್ ಇಲಾಖೆ ಜವಾಬ್ದಾರಿ ವಹಿಸುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀನಿ ಸರ್.